ನಮಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಸರ್ಕಾರ ಬರೋದು ಎಲ್ಲ ಇಂಪಾರ್ಟೆಂಟ್ ಆಗಿತ್ತು. ಚಿಕ್ಕಬಳ್ಳಾಪುರದಿಂದೆಲ್ಲ ಎಲ್ಲ ಮೆಜಾರಿಟಿ ಅಸೆಂಬ್ಲಿಗಳಲ್ಲಿ ಗೆಲ್ಪು ಬಂದಿದ್ದೀವಿ. ಅದು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು, ಸತ್ತಿ ಸುರ್ಜೇವಾಲಾ ಸಾಹೇಬರು ಎಲ್ಲರೂ ಮತ್ತು ನಮ್ಮ ಕರ್ನಾಟಕ ಜನತೆ ಈ ಕನ್ಸಾಲಿಡೇಟೆಡ್ ವೋಟ್ ಏನಾಗಿದೆ ಅದರಿಂದ ಯಾರೇ ಒಂದು ಶಾಸಕರಾದರೂ ನಮಗೆ ಖುಷಿನೇ. ನಮಗೆ ಕಾಂಗ್ರೆಸ್ ಪಕ್ಷ ಬಂದಿರೋದೆ ಖುಷಿ. ಅವರು ಆಕಾಂಕ್ಷೆ ಆಗಿದ್ದಾರೆ ಅಂತ. ಸೊ ತಾವು ಯಾವ ರೀತಿ ಈ ಕ್ಷೇತ್ರದಲ್ಲಿ ಓಡಾಡ್ತೀರಾ, ಏನ್ ಕಲಿಸ್ಕೊಂಡಿದ್ದೀರಾ? ಒಂದು ಪ್ರಧಾನ ಕಾರ್ಯದರ್ಶಿಯಾಗಿ ಕಳೆದ ಒಂದೂವರೆ ವರ್ಷದಿಂದ ನಾವು ಡೆಲ್ಲಿಯಲ್ಲಿ ಇದ್ದು ನಮ್ಮ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರನ್ನ ಆಂಧ್ರಪ್ರದೇಶ ಇರ್ಬೋದು, ತೆಲಂಗಾಣ ಇರ್ಬೋದು, ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಒಂದು ವರ್ಷದಿಂದ ಬರ್ತಾ ಇದ್ದೀವಿ. ಕಳೆದ 6 ತಿಂಗಳಲ್ಲಿ ನಮ್ಮ ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಆದಮೇಲೆ ನಮ್ಮ ಅಸೆಂಬ್ಲಿ ಎಲೆಕ್ಷನ್ ಬಂತು. ಅದರಲ್ಲೂ ಈ ಬಂದು ಪಾರ್ಲಿಮೆಂಟ್ ಈ ಒಂದು ಏರಿಯಾ ರೀಜನ್ನಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ವಿ. ಅದಕ್ಕೆ ನಮ್ಮ ಹಿರಿಯರು ಏನಂತಾರೋ, ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಏನಂತಾರೋ, ಅದ್ರ ಬದ್ಧವಾಗಿ ಯಾರಿಗೆ ಟಿಕೆಟ್ ಕೊಟ್ಟರು ನಾವು ಕೆಲಸ ಮಾಡಿ ಇದು ಇಲ್ಲೂ ಮತ್ತೆ ಚಿಕ್ಕಬಳ್ಳಾಪುರಲ್ಲಿ ಚಿಕ್ಕಬಳ್ಳಾಪುರ ಪಾರ್ಲಿಮೆಂಟಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದು ಅಲ್ಲಿ ನಮ್ಮ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಪ್ರಧಾನಮಂತ್ರಿಗಳಾಗಬೇಕು ಅಂತ ನಮ್ಮ ಒಂದು ಆಸೆ. ಸರ್, ತಮ್ಮ ತಂದೆ ಅವರು ಹೇಳಿದ್ರು ರಕ್ಷಾರಾಮಯ್ಯವರು ಈ ಮುಂಬರುವ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸ್ತಾರೆ, ಪ್ರಯತ್ನ ಮಾಡ್ತೀವಿ ಅಂತ. ಅದೇ ಸರಿ ಹೇಳಿಲ್ವ, ನಾವು ಪ್ರಯತ್ನ ಮಾಡೋದಂತೂ ಖಚಿತ. ಆದರೆ ನಮ್ಮ ಪಾರ್ಟಿನ ಸೀನಿಯರ್ಗಳು ಯಾರ್ಯಾರು ಕೊಡ್ತಾರೆ ಬದ್ಧವಾಗಿ ನಾವು ಅವ್ರಿಗೆ ಪಕ್ಷ ಕೆಲಸ ಮಾಡಿ ನಿಷ್ಠಾವಂತ ಕಾರ್ಯಕರ್ತರ ಕೆಲಸ ಮಾಡ್ತೀವಿ. ಸರ್, ಈ ಭಾಗದಲ್ಲಿ ತಮಗೆ ಏನು ಬೇಸ್ ಇದೆ? ನಮ್ಮ ಬೇಸು ಅಂದರೆ ನಮ್ಮ ಜನ. ಮುಂಚೆ ನಮ್ಮ ಕಾಲೇಜಿಂದ ಇರ್ಬೋದು, ನಮ್ಮ ಸ್ಕೂಲ್ಗಳಿರ್ಬೋದು, ನಮ್ಮ ಪ್ರತಿಯೊಬ್ಬರು ನಾಯಕರುಗಳಿರ್ಬೋದು, ನಮ್ಮ ಸ್ನೇಹಿತರು ಎಲ್ಲರದು ಒಂದು ಕಳೆದ ಒಂದು 20-30 ವರ್ಷದಿಂದ ನಮ್ಮ ಚಿಕ್ಕಬಳ್ಳಾಪುರ ಬಂದು ಅಂಟಿದೆ. ದೇವನಹಳ್ಳಿ ಇರ್ಬೋದು, ಇಲ್ಲ ಬಾಗೇಪಲ್ಲಿ, ಗೌರಿಬಿದನೂರು ಎಲ್ಲ ಕಡೆ ಫ್ಯಾಮಿಲಿಗಳಿದ್ದಾರೆ, ನೆಂಟರುಗಳಿದ್ದಾರೆ. ಮತ್ತು ದೇವನಹಳ್ಳಿಲಿ ನಮ್ಮ ವ್ಯವಸ್ಥಗಾರಿಕೆ ಮಾಡಿದ್ದೀವಿ, ಪ್ರತಿಯೊಂದು ಅದು ಒಂದು ನೆಂಟು ನಮ್ಮ ಚಿಕ್ಕಬಳ್ಳಾಪುರ ಬಂದು. ನಮಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಸರ್ಕಾರ ಬರೋದು ಎಲ್ಲ ಇಂಪಾರ್ಟೆಂಟ್ ಆಗಿತ್ತು. ಚಿಕ್ಕಬಳ್ಳಾಪುರದೆಲ್ಲ ಎಲ್ಲ ಮೆಜಾರಿಟಿ ಅಸೆಂಬ್ಲಿಗಳಲ್ಲಿ ಗೆಲ್ಪು ಬಂದಿದ್ದೀವಿ. ಅದು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು, ಸತ್ತಿ ಸುರ್ಜೇವಾಲಾ ಸಾಹೇಬರು ಎಲ್ಲರೂ ಮತ್ತು ನಮ್ಮ ಕರ್ನಾಟಕ ಜನತೆ ಈ ಕನ್ಸಾಲಿಡೇಟೆಡ್ ವೋಟ್ ಏನಾಗಿದೆ ಅದರಿಂದ ಯಾರೇ ಒಂದು ಶಾಸಕರಾದರೂ ನಮಗೆ ಖುಷಿನೇ. ನಮಗೆ ಕಾಂಗ್ರೆಸ್ ಪಕ್ಷ ಬಂದಿರೋದೇ ಖುಷಿ. ಅವರು ಆಕಾಂಕ್ಷೆ ಆಗಿದ್ದಾರೆ ಅಂತ. ಸೊ ತಾವು ಯಾವ ರೀತಿ ಈ ಕ್ಷೇತ್ರದಲ್ಲಿ ಓಡಾಡ್ತೀರಾ, ಏನ್ ಕಲಿಸ್ಕೊಂಡಿದ್ದೀರಾ? ಒಂದು ಪ್ರಧಾನ ಕಾರ್ಯದರ್ಶಿಯಾಗಿ ಕಳೆದ ಒಂದೂವರೆ ವರ್ಷದಿಂದ ನಾವು ಡೆಲ್ಲಿಯಲ್ಲಿ ಇದ್ದು ನಮ್ಮ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರನ್ನ ಆಂಧ್ರಪ್ರದೇಶ ಇರ್ಬೋದು, ತೆಲಂಗಾಣ ಇರ್ಬೋದು, ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಒಂದು ವರ್ಷದಿಂದ ಬರ್ತಾ ಇದ್ದೀವಿ. ಕಳೆದ 6 ತಿಂಗಳಲ್ಲಿ ನಮ್ಮ ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಆದಮೇಲೆ ನಮ್ಮ ಅಸೆಂಬ್ಲಿ ಎಲೆಕ್ಷನ್ ಬಂತು. ಅದರಲ್ಲೂ ಈ ಬಂದು ಪಾರ್ಲಿಮೆಂಟ್ ಈ ಒಂದು ಏರಿಯಾ ರೀಜನ್ನಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ವಿ. ಅದಕ್ಕೆ ನಮ್ಮ ಹಿರಿಯರು ಏನಂತಾರೋ, ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಏನಂತಾರೋ, ಅದ್ರ ಬದ್ಧವಾಗಿ ಯಾರಿಗೆ ಟಿಕೆಟ್ ಕೊಟ್ಟರು ನಾವು ಕೆಲಸ ಮಾಡಿ ಇದು ಇಲ್ಲೂ ಮತ್ತೆ ಚಿಕ್ಕಬಳ್ಳಾಪುರಲ್ಲಿ ಚಿಕ್ಕಬಳ್ಳಾಪುರ ಪಾರ್ಲಿಮೆಂಟಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದು ಅಲ್ಲಿ ನಮ್ಮ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಪ್ರಧಾನಮಂತ್ರಿಗಳಾಗಬೇಕು ಅಂತ ನಮ್ಮ ಒಂದು ಆಸೆ. ಸರ್, ತಮ್ಮ ತಂದೆ ಅವರು ಹೇಳಿದ್ರು ರಕ್ಷಾರಾಮಯ್ಯವರು ಈ ಮುಂಬರುವ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸ್ತಾರೆ, ಪ್ರಯತ್ನ ಮಾಡ್ತೀವಿ ಅಂತ. ಅದೇ ಸರಿ ಹೇಳಿಲ್ವ, ನಾವು ಪ್ರಯತ್ನ ಮಾಡೋದಂತೂ ಖಚಿತ. ಆದರೆ ನಮ್ಮ ಪಾರ್ಟಿನ ಸೀನಿಯರ್ಗಳು ಯಾರ್ಯಾರು ಕೊಡ್ತಾರೆ ಬದ್ಧವಾಗಿ ನಾವು ಅವ್ರಿಗೆ ಪಕ್ಷ ಕೆಲಸ ಮಾಡಿ ನಿಷ್ಠಾವಂತ ಕಾರ್ಯಕರ್ತರ ಕೆಲಸ ಮಾಡ್ತೀವಿ. ಸರ್, ಈ ಭಾಗದಲ್ಲಿ ತಮಗೆ ಏನು ಬೇಸ್ ಇದೆ? ನಮ್ಮ ಬೇಸು ಅಂದರೆ ನಮ್ಮ ಜನ. ಮುಂಚೆ ನಮ್ಮ ಕಾಲೇಜಿಂದ ಇರ್ಬೋದು, ನಮ್ಮ ಸ್ಕೂಲ್ಗಳಿರ್ಬೋದು, ನಮ್ಮ ಪ್ರತಿಯೊಬ್ಬರು ನಾಯಕರುಗಳಿರ್ಬೋದು, ನಮ್ಮ ಸ್ನೇಹಿತರು ಎಲ್ಲರದು ಒಂದು ಕಳೆದ ಒಂದು 20-30 ವರ್ಷದಿಂದ ನಮ್ಮ ಚಿಕ್ಕಬಳ್ಳಾಪುರ ಬಂದು ಅಂಟಿದೆ. ದೇವನಹಳ್ಳಿ ಇರ್ಬೋದು, ಇಲ್ಲ ಬಾಗೇಪಲ್ಲಿ, ಗೌರಿಬಿದನೂರು ಎಲ್ಲ ಕಡೆ ಫ್ಯಾಮಿಲಿಗಳಿದ್ದಾರೆ, ನೆಂಟರುಗಳಿದ್ದಾರೆ. ಮತ್ತು ದೇವನಹಳ್ಳಿಲಿ ನಮ್ಮ ವ್ಯವಸ್ಥಗಾರಿಕೆ ಮಾಡಿದ್ದೀವಿ, ಪ್ರತಿಯೊಂದು ಅದು ಒಂದು ನೆಂಟು ನಮ್ಮ ಚಿಕ್ಕಬಳ್ಳಾಪುರ ಬಂದು.